ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟ್ನೂರು ರೇಣುಕಾ ಶುಗರ್ ಫ್ಯಾಕ್ಟರಿ ಅವರಿಗೆ ಹೇಳುವವರಿಲ್ಲ ಕೇಳುವವರಿಲ್ಲ. ನಿನ್ನೆ ಮಧ್ಯಾಹ್ನ ಸರಿಯಾಗಿ 4 ಗಂಟೆಯಿಂದ ಈ ರೀತಿ ಕಬ್ಬಿನ ವಾಹನ ರಸ್ತೆ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ವಾಹನ ಓಡಾಟಕ್ಕೆ ಬಹಳ ತೊಂದರೆ ಮಾಡಿದ್ದು. ಇದರ ಬಗ್ಗೆ ವರದಿ ಮಾಡಲು ಹೋದ ನಮ್ಮ ಮಾಧ್ಯಮದ ತಂಡ ಮುಂದೆ ಸೆಕ್ಯೂರಿಟಿ ಆಫೀಸರ್ ಮಧ್ಯಮದವರು ಸೆಕ್ಯೂರಿಟಿ ಆಫೀಸರ್ಗೆ ಕೇಳಿದ್ರೆ, ಯಾಕೆ ಸರ್, ಯಾಕೆ ಈ ರೀತಿ ಟ್ರಾಫಿಕ್ ಅಂತ ಕೇಳಿದ್ರೆ, ಅಲ್ಲ ಇದು ನಾವೇನು ನೋಡೋದು, ಒಂದು ಸೈಡಲ್ಲಿ ನಿಂತಿದ್ದಾವೆ ಮತ್ತೆ ಬೇರೆ ವಾಹನ ಇದ್ರೂ ನೀವು ನಮಗೆ ಕೇಳ್ತೀರಾ ಅಂತ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಜನರಿಗೆ ತುಂಬ ತೊಂದರೆ ಆಯಿತು. ಜನರು ಮಾಧ್ಯಮದ ಮುಖಾಂತರ ತಿಳಿಸಿದ್ರು, ಏನೇ ಫ್ಯಾಕ್ಟರಿ ಲಾಭಕ್ಕಾಗಿ ಜನರಿಗೆ ಯಾವ ರೀತಿ ತೊಂದರೆ ಹೇಳಿ, ಏನೋ ಒಂದು ಅಪಘಾತ ಸಂಭವಿಸಿದರೆ ಇದಕ್ಕೆ ಯಾರು ಹೊಣೆಗಾರರು ಅಂತ ಹೇಳಿದರು. ಜನ ಯಾವುದೇ ಒಂದು ಕೆಲಸ ಆಗಿರಬಹುದು ಅಥವಾ ಹಾಸ್ಪಿಟಲ್ ಹೋಗೋದಾಗಿರಬಹುದು, ಇಂತಹ ಟ್ರಾಫಿಕ್ನಲ್ಲಿ ನಡು ಹಾದಿಯಲ್ಲಿ ಹಾಸ್ಪಿಟಲ್ಗೆ ಹೋಗೋ ಟೈಮಲ್ಲಿ ಏನೋ ಒಂದು ಪೇಷಂಟ್ಗೆ ಜೀವಕ್ಕೆ ತೊಂದರೆಯಾದರೆ ಫ್ಯಾಕ್ಟ್ರಿ ಕಂಪನಿಯವರು ಏನು ಮಾಡ್ತಾರೆ, ಲಾಭಕ್ಕಾಗಿ ಫ್ಯಾಕ್ಟ್ರಿ ಕಂಪನಿ ಜನರಿಗೆ ನಷ್ಟವಾಗ್ತಾ ಇದೆ. ಸರ್ಕಾರ ಕೂಡ ಬಸ್ಸು ಸರಿಯಾಗಿ 4 ಕಿಲೋಮೀಟರ್ ಸುತ್ತು ಹಾಕಿ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಸರ್ಕಾರಿ ಬಸ್ ಡ್ರೈವರ್ ಮತ್ತು ಬಸ್ನಲ್ಲಿ ಪ್ರೆಗ್ನೆಂಟ್ ಪೇಷಂಟ್ ಡೆಲಿವರಿ ಇದ್ದು ಸ್ವಲ್ಪ ವಾಹನವನ್ನು ತೆಗೀರಿ, ನಾವು ಹಾಸ್ಪಿಟಲ್ಗೆ ಹೋಗಬೇಕು, ಸತ್ತ ಪೇಷಂಟ್ ಮಾಧ್ಯಮದ ಮುಖಾಂತರ ಮಾತನಾಡಿದರು. ಹೌದು, ಇಂದು ಸಂಜೆ 5 ಗಂಟೆಯಿಂದ ಇದೇ ರೀತಿ ಟ್ರಾಫಿಕ್ ಇದೆ, ನಾವು 4 ಕಿಲೋಮೀಟರ್ ಸುತ್ತು ಹಾಕಿ ಬರಬೇಕು. ಅಂಥದ್ರಲ್ಲಿ ಈಗ ಜನರಿಗೆ ತೊಂದರೆ ಆಗ್ತಾ ಇದೆ. ಕಾರಲ್ಲಿ ಯಾವುದೋ ಒಂದು ಪೇಷಂಟ್ ಆಗಿರಬಹುದು, ವಾಹನ ಮಾಲೀಕರು ದಿನ ದಿನ ಇದೇ ಥರ ಆದರೆ ಏನು ಮಾಡಬೇಕು ಸರ್, ಇದರ ಲಾಭ ಫ್ಯಾಕ್ಟ್ರಿಯವರಿಗೆ, ನಷ್ಟ ಮಾತ್ರ ಜನರಿಗೆ ಅಂತ ಮಾಧ್ಯಮದವರಿಗೆ ಪ್ರಶ್ನೆ ಕೇಳಿದರು. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಇಂದೇ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊಳಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ.